ಹಾಯ್ ಫ್ರೆಂಡ್ಸ್, ಕೇಂದ್ರ ಸಚಿವರ ಪತ್ನಿಯರು ಯಾರು? ಪ್ರಧಾನಿ ಮೋದಿ ಕ್ಯಾಬಿನೆಟ್ ನಲ್ಲಿ ಎರಡು ಮದುವೆಯಾದ ಸಚಿವ ಯಾರು? ಕೇಂದ್ರ ಸಚಿವರ ಪತ್ನಿಯರ ಆಸ್ತಿ ಚಿನ್ನ ಎಷ್ಟೆಷ್ಟು ಇದೆ? ಮದುವೆಯೇ ಆಗದ ಕೇಂದ್ರ ಸಚಿವರು ಯಾರಿದ್ದಾರೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ನರೇಂದ್ರ ಮೋದಿ, ದೇಶದ ಪ್ರಧಾನಿಯಾಗಿರೋ ನರೇಂದ್ರ ಮೋದಿ ಸಿಬ್ಬಂದಿ ಮತ್ತು ಸಾರ್ವಜನಿಕ ಕುಂದುಕೊರತೆ, ಪಿಂಚಣಿ, ಪರಮಾಣು ಶಕ್ತಿ ಮತ್ತು ಬಾಹ್ಯಾಕಾಶ ಇಲಾಖೆಯಂತಹ ಹಂಚಿಕೆಯಾಗದ ಖಾತೆಗಳನ್ನು ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಉತ್ತರ ಪ್ರದೇಶದ ವಾರಾಣಸಿ ಕ್ಷೇತ್ರದಿಂದ ಗೆದ್ದಿರೋ ಇವರು ಜಶೋದಾ ಬೆನ್ ಅನ್ನೋರನ್ನ ಮದುವೆ ಆಗಿದ್ರು, ಆದ್ರೆ ಸದ್ಯ ಅವರಿಂದ ದೂರ ಇದ್ದಾರೆ. ಹೀಗಾಗಿ ತಮ್ಮ ಅಫಿಡವಿಟ್ ನಲ್ಲಿ ಅವರ ಆಸ್ತಿಯನ್ನು ಘೋಷಿಸಿಲ್ಲ. ರಾಜನಾಥ್ ಸಿಂಗ್, ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರಾಗಿದ್ದು ಉತ್ತರ ಪ್ರದೇಶದ ಲಖನೌ ಕ್ಷೇತ್ರದ ಸಂಸದರಾಗಿದ್ದಾರೆ. ಇವರ ಪತ್ನಿ ಹೆಸರು ಸಾವಿತ್ರಿ ಸಿಂಗ್ ಅಂತ. ಸಾವಿತ್ರಿ ಅವರ ಹತ್ರ 53 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 750 ಗ್ರಾಂನಷ್ಟು ಚಿನ್ನ ಇದೆ. ಅಮಿತ್ ಶಾ, ಗುಜರಾತ್ನ ಗಾಂಧಿನಗರದಿಂದ ಗೆದ್ದು ಸಂಸದರಾಗಿರೋ ಅಮಿತ್ ಶಾ ಗೃಹ ಮತ್ತು ಸಹಕಾರ ಖಾತೆ ಸಚಿವರಾಗಿದ್ದಾರೆ. ಇವರ ಪತ್ನಿ ಸೋನಲ್ ಶಾ, ಈಕೆ ಬಳಿ 9.20 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 1 ಕೆಜಿ 630 ಗ್ರಾಂ ಚಿನ್ನ ಇದೆ. 63 ಕ್ಯಾರೆಟ್ನ ವಜ್ರ ಕೂಡ ಇದೆ. ನಿತಿನ್ ಜೈರಾಮ್ ಗಡ್ಕರಿ, ಇವರು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವರಾಗಿದ್ದು ಮಹಾರಾಷ್ಟ್ರದ ನಾಗ್ಪುರ ಕ್ಷೇತ್ರದ ಸಂಸದರಾಗಿದ್ದಾರೆ. ಇವರ ಪತ್ನಿ ಹೆಸರು ಕಾಂಚನಾ ಗಡ್ಕರಿ. ಈಕೆ ಹೆಸರಲ್ಲಿ 5.31 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ, ಜೊತೆಗೆ 707 ಗ್ರಾಂನಷ್ಟು ಚಿನ್ನ ಇದೆ. ನಿರ್ಮಲಾ ಸೀತಾರಾಮನ್, ಇವರು ಹಣಕಾಸು ಇಲಾಖೆಯ ಜೊತೆಗೆ ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆಯೂ ಆಗಿದ್ದಾರೆ. ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರೋ ಇವರ ಪತಿ ಹೆಸರು ಪರಕಲ ಪ್ರಭಾಕರ್ ಅಂತ. ನಿರ್ಮಲಾ ಪತಿಯ ಆಸ್ತಿಯ ಬಗ್ಗೆ ಅಫಿಡವಿಟ್ ನಲ್ಲಿ ಮಾಹಿತಿ ನೀಡಿಲ್ಲ. ಖುದ್ದು ನಿರ್ಮಲಾ ಸೀತಾರಾಮನ್ 2.5 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ, ಜೊತೆಗೆ 315 ಗ್ರಾಂ ಚಿನ್ನ ಹೊಂದಿದ್ದಾರೆ. ಸುಬ್ರಹ್ಮಣ್ಯಂ ಜೈಶಂಕರ್, ವಿದೇಶಾಂಗ ವ್ಯವಹಾರಗಳ ಸಚಿವರಾಗಿರೋ ಎಸ್ ಜೈಶಂಕರ್ ಗುಜರಾತ್ನಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಇವರು ಮೊದಲು ಶೋಭಾ ಅನ್ನೋರನ್ನ ಮದುವೆಯಾಗಿದ್ರು, ಆದ್ರೆ ಅವರು ಕ್ಯಾನ್ಸರ್ಗೆ ಬಲಿಯಾಗಿದ್ರಿಂದ ಕ್ಯೂಕೋ ಅನ್ನೋ ಜಪಾನ್ ಮಹಿಳೆಯನ್ನು ಮದುವೆ ಆಗಿದ್ದಾರೆ. ಕ್ಯೂಕೋ ಹೆಸರಲ್ಲಿ 1.25 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ, 149 ಗ್ರಾಂನಷ್ಟು ಚಿನ್ನ, 19 ಲಕ್ಷ ರೂಪಾಯಿ ಮೌಲ್ಯದ ಮುತ್ತು ರತ್ನಗಳಿವೆ. ಅರ್ಜುನ್ ಮುಂಡಾ, ಬುಡಕಟ್ಟು ವ್ಯವಹಾರ, ಕೃಷಿ ಮತ್ತು ರೈತ ಕಲ್ಯಾಣ ಸಚಿವರಾಗಿರೋ ಇವರು ಜಾರ್ಖಂಡ್ನ ಕುಂತಿ ಕ್ಷೇತ್ರದ ಸಂಸದರಾಗಿದ್ದಾರೆ. ಇವರ ಪತ್ನಿ ಹೆಸರು ಮೀರಾ ಅಂತ. ಈಕೆ ಬಳಿ 6.74 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ, ಅದೇ ರೀತಿ 480 ಗ್ರಾಂ ತೂಕದ ಚಿನ್ನ ಕೂಡ ಇದೆ. ಸ್ಮೃತಿ ಇರಾನಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಜೊತೆಗೆ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವೆಯಾಗಿದ್ದಾರೆ. ಉತ್ತರ ಪ್ರದೇಶದ ಅಮೇಥಿಯಿಂದ ಸಂಸದರಾಗಿರೋ ಇವರು ಉದ್ಯಮಿ ಜುಬಿನ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ಪತಿ ಜುಬಿನ್ ಬಳಿ 5.88 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ, 16 ಗ್ರಾಂ ಚಿನ್ನ ಇದೆ. ಅದೇ ಸ್ಮೃತಿ ಬಳಿ 382 ಗ್ರಾಂ ಚಿನ್ನ, 11 ಲಕ್ಷ ರೂಪಾಯಿ ಮೌಲ್ಯದ ವಜ್ರ ಇದೆ. ಪಿಯೂಷ್ ಗೋಯಲ್, ವಾಣಿಜ್ಯ ಮತ್ತು ಕೈಗಾರಿಕೆ, ಗ್ರಾಹಕ ವ್ಯವಹಾರ, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಜೊತೆಗೆ ಜವಳಿ ಖಾತೆಯ ಸಚಿವರಾಗಿದ್ದಾರೆ. ಇವರು ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿದ್ದು ಸೀಮಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಈಕೆ ಹೆಸರಲ್ಲಿ 63.47 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ, ಜೊತೆಗೆ 5 ಕೆಜಿ 611 ಗ್ರಾಂ ತೂಕದ ಚಿನ್ನ, 690 ಕ್ಯಾರೆಟ್ ವಜ್ರ ಕೂಡ ಇದೆ. ಧರ್ಮೇಂದ್ರ ಪ್ರಧಾನ್, ಶಿಕ್ಷಣ, ಕೌಶಲ್ಯಾಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವರಾಗಿರೋ ಧರ್ಮೇಂದ್ರ ಪ್ರಧಾನ್ ಮಧ್ಯಪ್ರದೇಶದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ. ಇವರು ಮೃದುಲಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಈಕೆ ಹೆಸರಲ್ಲಿ 2 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದ್ದು 500 ಗ್ರಾಂ ಚಿನ್ನ ಇದೆ. ಪ್ರಹ್ಲಾದ್ ಜೋಶಿ, ಸಂಸದೀಯ ವ್ಯವಹಾರ, ಕಲ್ಲಿದ್ದಲು ಮತ್ತು ಗಣಿ ಸಚಿವರಾಗಿರೋ ಪ್ರಹ್ಲಾದ್ ಜೋಶಿ ಕರ್ನಾಟಕದ ಧಾರವಾಡ ಕ್ಷೇತ್ರದ ಸಂಸದರಾಗಿದ್ದಾರೆ. ಇವರ ಪತ್ನಿ ಜ್ಯೋತಿ ಪಿ ಬಳಿ 27,11,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ, 300 ಗ್ರಾಂನಷ್ಟು ಚಿನ್ನ ಕೂಡ ಇದೆ. ನಾರಾಯಣ ತಾತೂರ್ ರಾಣೆ, ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಚಿವರಾಗಿರೋ ನಾರಾಯಣ ರಾಣೆ ಮಹಾರಾಷ್ಟ್ರದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ.
ಇವರು ನೀಲಂ ಅನ್ನೋರನ್ನ ಮದುವೆ ಆಗಿದ್ದಾರೆ. ಈಕೆ ಹೆಸರಲ್ಲಿ 58 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದ್ರೆ 1 kg 891 gram ತೂಕದ ಚಿನ್ನ ಇದೆ. 44 ಕ್ಯಾರೆಟ್ ನ ವಜ್ರ ಕೂಡ ಇದೆ. ಸರ್ಬಾನಂದ ಸೋನೋವಾಲ್ ಬಂದರು ಮತ್ತು ಜಲಸಾರಿಗೆ ಆಯುಷ್ ಸಚಿವರಾಗಿರೋ ಸರ್ಬಾನಂದ ಸೋನೋವಾಲ್ ಅಸ್ಸಾಂನಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಇವರು ಇನ್ನೂ ಮದುವೆ ಆಗಿಲ್ಲ. ಇವರ ಹೆಸರಲ್ಲಿ 2,16,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. 30 ಗ್ರಾಂನಷ್ಟು ಚಿನ್ನ ಇದೆ. ವೀರೇಂದ್ರ ಕುಮಾರ್ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಸಚಿವರಾಗಿರೋ ವೀರೇಂದ್ರ ಕುಮಾರ್ ಮಧ್ಯಪ್ರದೇಶದ ಟಿಕಂಗರ್ ಕ್ಷೇತ್ರದ ಸಂಸದರಾಗಿದ್ದಾರೆ. ಇವರ ಹೆಂಡತಿ ಹೆಸರು ಕಮಲಾ ಅಂತ. ಈಕೆ ಹೆಸರಲ್ಲಿ 1,20,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. 165 ಗ್ರಾಂ ಚಿನ್ನ ಕೂಡ ಇದೆ. ಗಿರಿರಾಜ್ ಸಿಂಗ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿರೋ ಇವರು ಬಿಹಾರದ ಬೆಗುಸರಾಯ್ ಸಂಸದರಾಗಿದ್ದಾರೆ. ಇವರು ಉಮಾ ಸಿನ್ಹಾ ಅನ್ನೋರನ್ನ ಮದುವೆ ಆಗಿದ್ದು 1,62,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಹಾಗೆ 120 ಗ್ರಾಂನಷ್ಟು ಚಿನ್ನ ಕೂಡ ಇದೆ. ಜ್ಯೋತಿರಾದಿತ್ಯ ಸಿಂಧಿಯಾ ನಾಗರಿಕ ವಿಮಾನಯಾನ ಮತ್ತು ಉಕ್ಕಿನ ಇಲಾಖೆ ಸಚಿವರಾಗಿರೋ ಇವರು ಮಧ್ಯಪ್ರದೇಶದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ. ಇವರ ಪತ್ನಿ ಹೆಸರು ಪ್ರಿಯದರ್ಶಿನಿ ರಾಜೆ. ಈಕೆ ಹೆಸರಲ್ಲಿ 9,00,000 ರೂಪಾಯಿ ಮೌಲ್ಯದ ಆಸ್ತಿ ಇದ್ದು ಚಿನ್ನ ಸ್ವಲ್ಪವೂ ಇಲ್ಲ ಅಂತ ಮಾಹಿತಿ ನೀಡಿದ್ದಾರೆ. ಅಶ್ವಿನಿ ವೈಷ್ಣವ್ ಇವರು ರೈಲ್ವೆ ಇಲಾಖೆ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆ ಸಚಿವರಾಗಿದ್ದಾರೆ. ಒಡಿಶಾದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರೋ ಇವರು ಸುನಿತಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಈಕೆ ಹೆಸರಲ್ಲಿ 1,19,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 190 ಗ್ರಾಂ ತೂಕದ ಚಿನ್ನ ಹೊಂದಿದ್ದಾರೆ. ಪಶುಪತಿ ಕುಮಾರ್ ಆಹಾರ ಸಂಸ್ಕರಣ ಕೈಗಾರಿಕೆ ಇಲಾಖೆ ಸಚಿವರಾಗಿರೋ ಇವರು ಬಿಹಾರದ ಹಾಜಿಪುರ್ ಕ್ಷೇತ್ರದ ಸಂಸದರಾಗಿದ್ದಾರೆ. ಇವರು ಶೋಭಾದೇವಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ಶೋಭಾ ಹೆಸರಲ್ಲಿ 3,41,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. 1 kg 300 ಗ್ರಾಂ ತೂಕದ ಚಿನ್ನ ಕೂಡ ಇದೆ. ಗಜೇಂದ್ರ ಸಿಂಗ್ ಶೇಖಾವತ್ ಜಲಶಕ್ತಿ ಇಲಾಖೆ ಸಚಿವರಾಗಿರೋ ಇವರು ರಾಜಸ್ಥಾನದ ಜೋಧ್ಪುರ್ ಕ್ಷೇತ್ರದ ಸಂಸದರಾಗಿದ್ದಾರೆ. ಇವರು ನೌನಂದ್ ಕನ್ವರ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ಈಕೆ ಹೆಸರಲ್ಲಿ 6,53,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 910 ಗ್ರಾಂ ತೂಕದ ಚಿನ್ನ ಹೊಂದಿದ್ದಾರೆ. ಕಿರಣ್ ರಿಜಿಜು ಭೂವಿಜ್ಞಾನ ಇಲಾಖೆ ಸಚಿವರಾಗಿರೋ ಕಿರಣ್ ರಿಜಿಜು ಅರುಣಾಚಲ ಪ್ರದೇಶದ ಅರುಣಾಚಲ ಪಶ್ಚಿಮ ಕ್ಷೇತ್ರದ ಸಂಸದರಾಗಿದ್ದಾರೆ. ಇವರು ರೀನಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಈಕೆ ಬಳಿ 40 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ, 200 ಗ್ರಾಂ ಚಿನ್ನ ಕೂಡ ಇದೆ. ರಾಜ್ಕುಮಾರ್ ಸಿಂಗ್ ವಿದ್ಯುಚ್ಛಕ್ತಿ ನವೀಕರಿಸಬಹುದಾದ ಇಂಧನ ಇಲಾಖೆ ಸಚಿವರಾಗಿರೋ ರಾಜ್ಕುಮಾರ್ ಸಿಂಗ್ ಬಿಹಾರದ ಆರಾ ಕ್ಷೇತ್ರದಿಂದ ಸಂಸದರಾಗಿದ್ದಾರೆ. ಇವರು ಶೀಲಾ ಸಿಂಗ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ಈಕೆ ಹೆಸರಲ್ಲಿ 68 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 30 ಗ್ರಾಂನಷ್ಟು ಚಿನ್ನ ಇದೆ. ಹರ್ದೀಪ್ ಸಿಂಗ್ ಪುರಿ ಇವರು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ವಸತಿ ಮತ್ತು ನಗರ ವ್ಯವಹಾರ ಇಲಾಖೆ ಸಚಿವರಾಗಿದ್ದಾರೆ. ಉತ್ತರ ಪ್ರದೇಶದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರೋ ಇವರು ಲಕ್ಷ್ಮಿ ಅನ್ನೋರನ್ನ ಮದುವೆ ಆಗಿದ್ದಾರೆ. ಇವರ ಹತ್ರ 16,89,00,000 ರೂಪಾಯಿ ಮೌಲ್ಯದ ಆಸ್ತಿ ಇದೆ. 750 ಗ್ರಾಂ ತೂಕದ ಚಿನ್ನ ಕೂಡ ಹೊಂದಿದ್ದಾರೆ. ಮನ್ಸುಖ್ ಮಾಂಡವಿಯ ಆರೋಗ್ಯ ಕುಟುಂಬ ಕಲ್ಯಾಣ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವರಾಗಿರೋ ಇವರು ಗುಜರಾತ್ನಿಂದ ರಾಜ್ಯಸಭೆಗೆ ಆಯ್ಕೆಯಾಗಿದ್ದಾರೆ. ಇವರು ನೀತಾ ಅನ್ನೋರನ್ನ ಮದುವೆ ಆಗಿದ್ದು 11 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. 300 ಗ್ರಾಂ ತೂಕದ ಚಿನ್ನ ಕೂಡ ಇದೆ. ಭೂಪೇಂದರ್ ಯಾದವ್ ಇವರು ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಕಾರ್ಮಿಕ ಮತ್ತು ಉದ್ಯೋಗ ಇಲಾಖೆ ಸಚಿವರಾಗಿದ್ದಾರೆ. ರಾಜಸ್ಥಾನದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರೋ ಇವರು ಭವಿತಾ ಅನ್ನೋರನ್ನ ಮದುವೆ ಆಗಿದ್ದಾರೆ. ಈಕೆ ಹೆಸರಲ್ಲಿ 45 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಇದ್ದು 250 ಗ್ರಾಂ ಚಿನ್ನಾಭರಣ ಹೊಂದಿದ್ದಾರೆ. ಮಹೇಂದ್ರನಾಥ್ ಪಾಂಡೆ ಬೃಹತ್ ಕೈಗಾರಿಕೆ ಸಚಿವರಾಗಿರೋ ಮಹೇಂದ್ರನಾಥ್ ಪಾಂಡೆ ಉತ್ತರ ಪ್ರದೇಶದ ಚಾಂದೌಲಿ ಕ್ಷೇತ್ರದ ಸಂಸದರಾಗಿದ್ದಾರೆ. ಇವರ ಪತ್ನಿ ಹೆಸರು ಪ್ರತಿಮಾ ಪಾಂಡೆ. ಇವರ ಹೆಸರಲ್ಲಿ 58 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ ಹೊಂದಿದ್ದಾರೆ. ಜೊತೆಗೆ 6 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ, 5 ಲಕ್ಷ ರೂಪಾಯಿ ಮೌಲ್ಯದ ವಜ್ರ ಇದೆ. ಜಿ ಕಿಶನ್ ರೆಡ್ಡಿ ಇವರು ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಇಲಾಖೆ ಜೊತೆಗೆ ಈಶಾನ್ಯ ಪ್ರದೇಶದ ಅಭಿವೃದ್ಧಿ ಸಚಿವಾಲಯದ ಹೊಣೆ ಹೊತ್ತಿದ್ದಾರೆ. ತೆಲಂಗಾಣದ ಸಿಕಂದರಾಬಾದ್ ಕ್ಷೇತ್ರದ ಸಂಸದರಾಗಿರೋ ಇವರು ಕಾವ್ಯ ಅನ್ನೋರನ್ನ ಮದುವೆ ಆಗಿದ್ದಾರೆ. ಈಕೆ ಬಳಿ 4.5 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದ್ದು 50 ಗ್ರಾಂ ಚಿನ್ನ ಹೊಂದಿದ್ದಾರೆ. ಪರ್ಷೋತ್ತಮ್ ರೂಪಾಲ
ಮೀನುಗಾರಿಕೆ ಮತ್ತು ಪಶುಸಂಗೋಪನೆ ಸಚಿವರಾಗಿರೋ ಪರ್ಷೋತ್ತಮ್ ರೂಪಾಲ ಗುಜರಾತ್ನಿಂದ ರಾಜ್ಯಸಭೆಗೆ ಆಯ್ಕೆ ಆಗಿದ್ದಾರೆ. ಇವರ ಪತ್ನಿ ಸವಿತಾಬೆನ್ ಬಳಿ 3.90 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಜೊತೆಗೆ 1 ಕೆಜಿ 462 ಗ್ರಾಂ ಚಿನ್ನ ಹೊಂದಿದ್ದಾರೆ. ಅನುರಾಗ್ ಸಿಂಗ್ ಠಾಕೂರ್ ಮಾಹಿತಿ ಮತ್ತು ಪ್ರಸಾರ ಇಲಾಖೆಯ ಸಚಿವರಾಗಿರೋ ಇವರು ಹಿಮಾಚಲ ಪ್ರದೇಶದ ಹಾಮಿಪುರ್ ಕ್ಷೇತ್ರದ ಸಂಸದರಾಗಿದ್ದಾರೆ. ಇವರು ಶೆಫಾಲಿ ಅನ್ನೋರನ್ನ ಮದುವೆ ಆಗಿದ್ದು ಇವರ ಹತ್ರ 57 ಲಕ್ಷ ರೂಪಾಯಿ ಮೌಲ್ಯದ ಆಸ್ತಿ 690 ಗ್ರಾಂ ಚಿನ್ನ ಇದೆ. ಫ್ರೆಂಡ್ಸ್, ಇದು ಪ್ರಧಾನಿ ಮೋದಿ ಕ್ಯಾಬಿನೆಟ್ ಸಚಿವರ ಪತ್ನಿಯರ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಇದು ಜಸ್ಟ್ ಸಚಿವರ ಪತ್ನಿಯರು ಹೊಂದಿರೋ ಆಸ್ತಿ. ಸಚಿವರು ಮತ್ತು ಅವರ ಕುಟುಂಬದ ಉಳಿದ ಸದಸ್ಯರ ಆಸ್ತಿಯನ್ನು ಸೇರಿಸಿದ್ರೆ ಈ ಆಸ್ತಿ ಮೊತ್ತ ಇನ್ನೂ ದೊಡ್ಡದಾಗುತ್ತೆ. ಈ ಸಚಿವರುಗಳ ಪೈಕಿ ನಿಮ್ಮ ಫೇವರೇಟ್ ಸಚಿವ ಯಾರು, ಯಾರು ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.